ಐದು ಗ್ಯಾರಂಟಿಗಳನ್ನು ತಂದಿದ್ದಾರೆ ನೂರ ಮೂವತ್ತೈದು ಸೀಟ್ಗಳನ್ನು ಗೆದ್ದಿದ್ದಾರೆ ಜನ ಮೆಚ್ಚಿದ್ದಾರೆ ಈಗ್ಲೂ ಯಾಕ್ರಪ್ಪ ನಿಮ್ಗೆ ಆಪರೇಷನ್ ಮಾಡ್ಕೊಂಡು ಹೆಸರು ಕೆಡಿಸ್ಕೊಳ್ತೀರಾ ಅಂತ ಹೇಳಿ ನಾವು ಹೇಳುವಂತ ಭಾಷೆಯಲ್ಲಿ ಕಠೋರವಾಗಿ ಹೇಳಿದ್ರೆ ಕಾಂಗ್ರೆಸ್ ಅದೊಂದ್ಸೂರು ಕಾಂಗ್ರೆಸ್ವರಿಗೆ ನೋವು ಆಗುತ್ತೆ ಸ್ವಾಮಿ ಅರುಣ್ ಸಾರ್ ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಆಪರೇಷನ್ ಮಾಡ್ತಾರೆ ನಾವು ಮುಖ್ಯಮಂತ್ರಿ

ಇದನ್ನೇ ಅಥವಾ ನಮ್ ಪಕ್ಷ ಇದನ್ನೇ ಹೇಳ್ಕಂತ ಬರ್ತಾರ ಡೇವನ್ ಇವ್ರ್ ಹಿಟ್ಲರ್ ಸರ್ಕಾರನೇ ಅಂತಾನೆ ಡೇವನ್ ಇಂದ ನೀವ್ ನೋಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರಾದ್ರೂ ಸರಿ ಇವ್ರ ಅಗೇನ್ಸ್ಟ್ ಏನಾದ್ರೂ ಒಂದ್ ಮಾತಾಡ್ಬಿಟ್ರೆ ಪೋಸ್ಟ್ ಹಾಕ್ಬಿಟ್ರೆ ಮುಗಿದಾಯ್ತು ಅವ್ರ ಮೇಲೆ ಒಂದ್ ಕೇಸ್ ಹಾಕು ಅರೆಸ್ಟ್ ಮಾಡು ತಿರ್ಗಾ ನಮ್ ಕಾರ್ಯಕರ್ತ ಯಾರು ಹೇಳ್ಬಿಟ್ರ ಸಾಕು ಕೇಸ್ರಯಾನ ಮೂರು ಬಗ್ಗೆ ಅರೆಸ್ಟ್ ಮಾತಾಡಿದ್ದ ಚಂದ್ರಯಾನ ಮೂರರ ಬಗ್ಗೆ ಅರೆಸ್ಟ್ ಸಂಬಳ ಕೊಟ್ಟಿಲ್ಲ ಅಂತ ಸುಳ್ಳು ಹೇಳ್ಕೊಂಡು ತಿರುಗ್ದವನ್ನೆಲ್ಲಾರು ಅವನೆಲ್ಲ ಮುಟ್ಟದೇ ಇಲ್ಲ ಆಮೇಲೆ ರಾಷ್ಟ್ರ ಮಟ್ಟದಲ್ಲಿ ಸುಳ್ಳು ಊರ್ ಕಾಯ್ದೆ ಮೊಹಮದ್ ಜುಬೈರ್ ಅಂತ ಆತನ ಫ್ಯಾಕ್ಸ್ ಫಂಡಿಂಗ್ ಕಮಿಟಿ ಅಂತ ಕರೆದಿಟ್ಟು ಪ್ರಿಯಾಂಕಾ ಗಾರ್ಗೆ ಚೀಫ್ ಅಂತ ಕರೆಯೋದು ಚಂದ್ರಯಾನ ಆಯ್ತಲ್ಲ ಇರೇ ರೀತಿ ಆಮೇಲೆ ತಿರ್ಗಾ ಮಾಧ್ಯಮಗಳನ್ನೂ ಬಿಟ್ಟಿಲ್ಲ ನಮ್ಗೆ ಗೊತ್ತಿದೆ ಮಾಧ್ಯಮಗಳನ್ನ ಯಾವ ವಿಚಾರದಲ್ಲಿ ಏನೇನ್ ಮಾಡಿದ್ದಾರೆ ಅಂತ ನಾನು ಮಾತ್ರ ವಿಷಯಗಳಿದ್ದೇನೆ ಇದನ್ನೇ ಇಟ್ಲರ್ ಸರ್ಕಾರ ಅಂತ ಹೇಳ್ಕೊಂಡಿ ಮುಂದೆ ಸುಳ್ಳು

ವಿರೋಧ ಪಕ್ಷ ಹೇಳಿದಾಗ ನಾವು ಸಹ ಬಯಸ್ತಿದೀವಿ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತೈದು ಪ್ಲಸ್ ಒಂದು ಪ್ಲಸ್ ಎರಡು ಈ ತರ ಒಂದು ಬಹುಮತ ಬಂದಿದೆ ಒಳ್ಳೆ ಸರ್ಕಾರ ಕೊಡ್ಲಿ ಅಂತ ಹೇಳಿ ನಾವು ಸಹ ಬಯಸ್ತಿದೀವಿ ಆದ್ರೆ ಬಂದಂತ ಈ ಮೂರು ತಿಂಗಳಲ್ಲಿ ನೀವು ನೋಡಿ ಮೊದಲನೇ ತಿಂಗಳು ಗ್ಯಾರಂಟಿ ಗೊಂದಲ ಆಯ್ತು ಎರಡನೇ ತಿಂಗಳು ವರ್ಗಾವಣೆ ಮತ್ತೆ ಕಮಿಷನ್ ಗದ್ದ್ ಗದ್ಲಾಯಿತು ಮೂರನೇ ತಿಂಗಳು ಇವತ್ತಿನ ದಿವಸ ಪಕ್ಷಾಂತರಕ್ಕೆ ಬಂದ್ ನಿಂತ್ಕೊಂಡಿದ್ದಾರೆ ಇಷ್ಟೊಂದು ಬಹುಮತ ತಗೊಂಡು ಇಂತ ಇಂತಹ ಒಂದು ದೈನೇಯ ಸ್ಥಿತಿಗೆ ಕಾಂಗ್ರೆಸ್ ಪಕ್ಷ ಯಾಕೆ ಬರ್ತಿದೆ ಅಂತಕ್ಕಂಥದ್ದು ಜನಗಳು ಮಾತಾಡ್ಕೊಳ್ತಾವೆ ಖಂಡಿತವಾಗಿ ಈ ದುಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಬರಬಾರ್ದಾಗಿತ್ತು ಒಳ್ಳೆ ಸರ್ಕಾರ ಕೊಡಬೇಕು ಯಾಕೆಂತಾರೆ ರೈತರ ಆತ್ಮಹತ್ಯೆ ಹಾಲು ಜಾಸ್ತಿ ಆಗಿದೆ ಕಾವೇರಿ ನೀರನ್ನು ಬಿಡಬಾರ್ದಾಗಿತ್ತು ಬಿಟಿ ಇವತ್ತಿನ ದಿವಸ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಬೆಲೆ ಏರಿಕೆ ಒಂದು ಕಡೆ ಆಗಿದೆ ಎಲ್ಲೂ ಸಹ ಅಭಿವೃದ್ಧಿ ಕಾರ್ಯಗಳು ನಡೀತಿದ್ದಿಲ್ಲ ಎನ್ಕ್ವೈರಿ ಮಾಡೋದಿದ್ರೆ ವಿರೋಧ ಪಕ್ಷದ ಮೇಲೆ ಮಾತ್ರ ಮಾಡ್ತೀವಿ ನಮ್ಮ ಮೇಲೆ ಮಾತ್ರ ನಾವು ಮಾಡ್ಕೊಳ್ಳೋ ಇವತ್ತಿನ ದಿವಸ ಹದಿಮೂರಿಂದ ಹದಿನೆಂಟರಗೂ ನಾಲ್ಕು ಶಾಸನ ಸಭೆಯ ಸಮಿತಿಗಳು ಕೊಟ್ಟಿರ್ತಕ್ಕಂಥ ವರದಿ ಇವೆ ಆ ವರದಿಯನ್ನು ಇಲ್ಲಿವರೆಗೂ ಸಹ ಒಪ್ಕೊಂಡು ಜಾರಿಗೆ ತರಲಿಲ್ಲ ಸೊ ಇಷ್ಟೆಲ್ಲ ಇದ್ಕೊಂಡು ಸಹ ಇವರು ಬೆರಳನ್ನು ಬಟ್ಟು ಮಾಡ್ತಕ್ಕಂಥದ್ದು ಬೇರೆಯವರ ಬಗ್ಗೆ ಬಟ್ಟು ಮಾಡ್ಕೊಂತ ಈ ರೀತಿಯ ಅನೈತಿಕ ಪ್ರಜಾತಂತ್ರ ವ್ಯವಸ್ಥೆಗೆ ವಿರುದ್ಧವಾಗಿ ಪಕ್ಷಾಂತರ ಮಾಡ್ತಕ್ಕ ನಿರತರಾಗಿಬಿಟ್ರಂತ ಮೂರು ತಿಂಗಳಲ್ಲಿ ಹೇಳ್ತೀನಿ ನೋಡಿದಂತೆ ನಡೆದಂತ ಸರ್ಕಾರಗಳಲ್ಲಿ ನಾಲ್ಕು ಗ್ಯಾರಂಟಿ ಮಾಡಿದ್ದೇವೆ ಗೃಹಲಕ್ಷ್ಮಿನೂ ಕೂಡ ಮೂವತ್ತನೇ ತಾರೀಕು ಇಂಪ್ಲಿಮೆಂಟ್ ಮಾಡ್ತೇವೆ ನಡ್ಕೊಂಡಿದ್ದೇವೆ ನಾನು ಹೇಳ್ತಾ ಇರತಕ್ಕ ಇವರು ವಿರೋಧ ಪಕ್ಷವಾಗಿ ನಡ್ಕೋಬೇಕಾದ್ರೆ ಸಂವಿಧಾನ ಬಗ್ಗೆ ಮಾತಾಡ್ತಾರಲ್ಲ ವಿರೋಧ ಪಕ್ಷ ನಾಯಕನ ಆಯ್ಕೆ ಮಾಡ್ಕೊಳ್ಳಿ ಹದಿಮೂರು ಸೀಟ್ ನಡೆದಿಟ್ಟು ಇವತ್ತು ಹೇಳಿದ ಮನೆ ಮರಿ ಕಳ್ಕೊಂಡು ಅಲ್ಲ ಯೋಗ್ಯತೆ ಕರ್ನಾಟಕದ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾರೆ ಯಾವ ಯೋಗ್ಯತೆಯಿಂದ ಮಾತಾಡ್ತಿರೀ ಜನ ತಿರಸ್ಕಾರ ಮಾಡಿ ಮನೆ ಕಳ್ತಾರೆ ಇನ್ನ ಬುದ್ಧಿ ಬಂದಿಲ್ಲ ನಿಮ್ಗೆ ಭ್ರಷ್ಟಾಚಾರಿಗಳು ಆಪರೇಷನ್ ವಾರಿಗಳು ಸರಿ ಸರಿ ಮಾಡ್ಕೊಳ್ಳಿ ತುಂಬ ತುಂಬಾ ಧನ್ಯವಾದಗಳು ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಅತಿಥಿಗಳಿಗೂ ಕೂಡ ತುಂಬಾ ಧನ್ಯವಾದಗಳು ನಾವು ಹೇಳೋದು ಇಷ್ಟೇ ಅವ್ರು ಮಾಡಿದ್ರು ಇವ್ರು ಮಾಡಿಲ್ವಾ ಇವ್ರು ಮಾಡಿದ್ರು ಅವ್ರು ಮಾಡೋದು ಬೇಡ ಈ ರಾಜ್ಯದಲ್ಲಿ ಮಳೆಗಾಲದ ಸಂದರ್ಭದಲ್ಲಿನೇ ಬರ ಬಂದು ರೈತರು ಕಂಗಾಲಕ್ಕೆ ಹೋಗಿದ್ದಾರೆ ಬರ ಬಂದು ಮುಂದಿನ ಪರಿಸ್ಥಿತಿ ಏನು ಅನ್ನುವಂಥದ್ದಿದೆ ಸೊ ಈ ಆಪ್ರೇಷನ್ ಮಾಡೋದು ನಿಮ್ಮ ರಾಜಕೀಯ ಬೇಳೆಯನ್ನು ಬಯಸ್ಕೊಳ್ಳುವಂಥದ್ದು ಇವುಗಳನ್ನೆಲ್ಲ ಇವೆಲ್ಲವನ್ನು ನಿಲ್ಲಿಸ್ಕೊಳ್ಳಿ ದಯವಿಟ್ಟು ಇವುಗಳನ್ನು ನಿಲ್ಲಿಸ್ಕೊಳ್ಳಿ ನಿಲ್ಲಿಸ್ಕೊಂಡ ನಂತರ ನಿಮಗೆ ಧನ್ಯವಾದ ಹೇಳಾಗಿದೆ ಸರ್ ಒಂದು ನಿಮಿಷ ನಿಂತ್ಕೊಳ್ಳಿ ಇವೆಲ್ಲವನ್ನು ಬಿಟ್ಟು ರೈತರ ಬಗ್ಗೆ ಜನರ ಬಗ್ಗೆ ನೋಡಿ ನಾಲ್ಕು ಗ್ಯಾರಂಟಿ ಕೊಟ್ಟಿದ್ದೀನಿ ಇನ್ನೊಂದು ಬ ಕೊಡಬೇಕು ಇದೆ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ ಇವುಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾ ಇಲ್ಲ ಯಾರು ಬರ್ತಾರೆ ಅವ್ರು ಬರ್ತಾರೆ ಇವರು ಹೋಗ್ತಾರೆ ಅವ್ರು ಹೋಗ್ತಾರೆ ಇಂಥದ್ರಲ್ಲಿ ಯಾಕೆ ಹೋಗ್ತೀರಾ ಅಂತ ನಿಮಗೆ ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀವಿ ತಿಳ್ಕೊಳ್ಳೋದಾದರೆ ತಿಳ್ಕೊಳ್ಳಿ ಇಲ್ಲ ಹಾಳು ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ ನಮಗೇನಾಗಬೇಕಾಗಿದೆ ವಾ